ಫ್ರೆಂಡ್ಸ್, ನಮ್ಮ ಸ್ನೇಹಿತರೊಬ್ಬರು ರವಿಶಂಕರ್ ಅಂತಿದ್ದಾರೆ ಗೋಡಿಪಾಳ್ಯದಲ್ಲಿ. ಅವರು ಈ ಕೆರೆ ಸಬ್ಜರ್ ಲೈನು, ಆಮೇಲೆ ಮೆರವಣಿಗೆ, ಆಮೇಲೆ ನಂಬರ್ ಒನ್ ಮಕ್ಷಿ ಲೈನ್ ಪೂಟ್ ಅಕ್ಕಿಗಳು ಪಟ್ಟಾಗಳು ಮಾಡಿಸಿದ್ರು, ಸೀಲ್ ಬಿಡೋಕ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಸೇಲ್ ಮಾಡಿಬಿಡ್ತೀನಿ ಅಂತಂದರೆ. ಇದು ಆ್ಯಕ್ಚುಲಿ ನಮ್ಮ ಫಾರ್ಮಿಂದನೆ ತೊಗೊಂಡೋಗಿದ್ದಿದ್ದು ಅಕ್ಕಿಗಳು. ಸೊ ಅವರು ನಿಮ್ಮ ವ್ಯೂವರ್ಸ್ ಯಾರಿಗಾನ ಬೇಕಾದರೆ ನೋಡಿ ಕೊಟ್ಬಿಡ್ತಾ ಇದ್ದೀನಿ, ಬಿಡೋರು ಏನು ಬಿಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಅವರು ಸೀಲಿಗೆ ಬಿಡೋಕ್ಕಾಗ್ತಾಯಿಲ್ಲ ಅಂತ. ನೋಡಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಡಿಸ್ಪ್ಲೇ ಮಾಡಿದ್ದೀನಿ. ಒಳ್ಳೆ ಪಟ್ಟಾಗಿದ್ದಾವೆ, ಚೆನ್ನಾಗಿದ್ದಾವೆ, ತೊಗೊಳಗಿದ್ರೆ ತಗೊಳ್ಳಿ. ನೋಡಿ, ಇದ್ರ ಜೊತೆ ಇದು ಕೆರೆ ಸಬ್ಜಾ ಲೈನ್ ಅಂತ, ಅಂದರೆ ಡಾಕ್ಟರ್ ಸಬ್ಜಾ ಲೈನ್ ಅಂತಲೂ ಕರೀತಾರೆ. ಆ ಒಂದು ಸಬ್ಜಾ ಲೈನ್ ಜೊತೆ ಇದೆ, ಆಮೇಲೆ ಅದ್ರ ಪಟ್ಟಾಗಲಿದೆ ನೋಡಿ ಇಲ್ಲಿ. ಇವಾಗ ಅದ್ರ ಪಟ್ಟನ ಒಂದು ಇದೆ, ಇದು ಅದ್ರ ಪಟ್ಟ ಕನ್ಫರ್ಮ್ ಆಗಿ ಆಡ್ತವೆ. ಇದ್ರ ಜೊತೆಯಲ್ಲಿ ನನ್ನ ಹತ್ರನೇ ಒಂದು ಆರು ಆಗಿದ್ದಾವೆ ಪಟ್ಟಾಗಳು. ಪ್ಲಸ್ ಅವರು ಒಂದು ಎರಡು ಕಡೆ ಕೊಟ್ಟಿದ್ರಂತೆ ಅಲ್ಲ ಆಗಿದೆ ನೋಡಿ. ಇದು ಮೆರವಣಿಗೆ ಲೈನ್ದು ಪಟ್ಟ, ಇದು ಮೆರವಣಿಗೆಗೂ ಆಮೇಲೆ ನಂಬರ್ ಒನ್ ಮಕ್ಷಿಗೆ ಆಗಿರೋ ಪಟ್ಟ ಇದು. ಅದ್ರ ಜೊತೆ ಪಟ್ಟ ಇನ್ನೊಂದಿದೆ ಇದು. ಇವೆಲ್ಲ ಮೆರವಣಿಗೆ ಲೈನ್ ಮೇಲೆ ಬಂದಿದ್ದಾವೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕಾದವರು ಸೀಲಿಂಗ್ ಬಿಡೋಕ್ಕೆ ಈ ಸತಿ ತೊಗೋಬೋದು, ಚೆನ್ನಾಗಿದ್ದಾವೆ. ಕಾಂಟ್ಯಾಕ್ಟ್ ಮಾಡಿ ರವಿ ಅವ್ರನ್ನ. ಪ್ರೈಸ್ ರೇಂಜು ಅಂದರೆ ಅವರು ಒಂದೊಂದು ಪಟ್ಟಾಗಿ ಒಂದೊಂದು ಸಾವಿರ ಹೇಳ್ತಾ ಇದ್ದಾರೆ. ನೆಗೋಷಿಯೇಬಲ್ ಮಾಡಿ ಕೊಡ್ತಾ ಇದ್ದಾರೆ. ಇನ್ ಕೇಸ್ ಏನಾದ್ರೂ ನಿಮಗೆ ಟೈಮಿಂಗ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಅಮೌಂಟ್ ರಿಟರ್ನ್ ಮಾಡ್ತೀನಿ ಅಂತಲೂ ಹೇಳ್ತಾ ಇದ್ದಾರೆ. ಪ್ಲಸ್ ಇದು ಅವ್ರದ್ದು ನಮ್ಮ ಕ್ಲೋಸ್ ಫ್ರೆಂಡೇ ಅವರು, ನನ್ನದು ನಾನೇ ಹಾಕಿ ಕೊಟ್ಟಿದ್ದೆ ಅವ್ರಿಗೆ 2 ಇಯರ್ಸ್ ಬ್ಯಾಕು. ಅದ್ರ ಜೊತೆ ಮಾಡಿ ಪಟ್ಟಾಗಿ ಮಾಡ್ತಾಯಿದ್ರು, ಬಿಡ್ತಾಯಿದ್ರು. ಬಟ್ ಏನೋ ಈ ಸಲ ಅವರು ಸೀಲಿಗೆ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ಇನ್ನೂ 2 ಕಳ್ಳಿ 1 ಕಳ್ಳಿ ಪಟ್ಟ ಇದೆ. ಇದು 3 ಕಳ್ಳಿ ಇದೆ ಮ್ಯಾಕ್ಸಿಮಮ್ಮು. ತೊಗೊಬಂದು ರೆಡಿ ಮಾಡಿಕೊಂಡು ಬಿಡೋರು ಬಿಟ್ಕೋಬೋದು. ಇದೊಂದು ರೋಷನ್ ಪಟ್ಟ ಒಂದಿದೆ, ಇದು ಕೆರೆ ಸಬ್ಜಾಗಳ ಮೇಲೆ ಬಂದಿರೋ ಪಟ್ಟನೇ. ಒಟ್ಟು ಒಂದು 6 ಪಟ್ಟ ಇದೆ ಸೆಲೆಕ್ಟೆಡ್, ಚೆನ್ನಾಗಿದ್ದಾವೆ. ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ರವಿಶಂಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತೊಗೋಬೋದು ಫ್ರೆಂಡ್ಸ್.